ಸುಮಾರು 50 ವರ್ಷ ಬರ್ತಾ ಇದೆ. ಯಾವಾಗಲೂ ತೋಪಾಣಿಕ ಅಂದ್ರೆ ಕೊಲ್ಲೂರಲ್ಲಿ ಮಳೆ ಆದಾಗ ಇಲ್ಲಿ ನೀರು ತುಂಬುದು. ಇದು ಪರಿಹಾರಕ್ಕೆ ತುಂಬಾ ನಾವು ಪ್ರಯತ್ನ ಪಟ್ಟಿದ್ವು. ನಾನು ಪಂಚಾಯತ್ ಅಧ್ಯಕ್ಷ ಆದಾಗ ಗ್ರಾಮ ಸಭೆ ನಿರ್ಣಯ ಮಾಡಿ ಎಲ್ಲ ಸರ್ಕಾರ ಕಳಿಸಿದ್ದೇನೆ. ಆಗ ಏನು ಅಧಿಕಾರಿಗಳೇನು ಉದ್ದ ಕೊಟ್ಟಿದ್ರೆ ಈ ನೆರೆ ಪರಿಹಾರ ಕೊಡ್ಲಿಕ್ಕೆ ಆಗುದಿಲ್ಲ. ಗದ್ದೆ 1 ಎಕರೆಗೆ 8 ರೂಪಾಯಿ ನಮ್ದು ಕಾನೂನಲ್ಲಿ ಇದೆ, ಅದಕ್ಕಿಂತ ಹೆಚ್ಚು ಕೊಡುಕಾಗುದು ಅಂತ ಹೇಳ್ತಿದ್ರು. ಅದೇ ರೀತಿ ಪ್ರತಿ ವರ್ಷ ಇದು 15 ದಿವಸ ಮಳೆ ಬರುದು, ಮಳೆ ಬಂದ್ಕೊಂಡು ನೆರೆ ಬರುದು, ನೆರೆ ಬಂದು ತುಂಬಿ ನಮ್ಮ ಗದ್ದೆ ಎಲ್ಲ ನಮ್ಮ ರೈತರ ಗದ್ದೆ ಎಲ್ಲ ನಾಶ ಆಗ್ತಿತ್ತು. ಆದ್ರೆ 51 ದಿವಸದಲ್ಲಿ ಈ ಪರಿಹಾರಕ್ಕೆ ನಮ್ಗೆ ಇನ್ನೂ ಹೋರಾಟ ಕೊಟ್ಟು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ತುಂಬಾ ನೆರೆ ಬಂದಾಗ ಈ ಜನರಿಗೆಲ್ಲ ಇದ್ದು ಮನೆಯವರಿಗೆ ಹೋಗ್ಲಿಕ್ಕೆ ಆಚೆ ಈಚೆ ಸಂಪರ್ಕ ಪ್ರಾಬ್ಲಮ್ ಆಗ್ತದೆ, ಒಂದಾಗ್ತದೆ. ಎರಡನೇ ಕುಡಿಯಲು ನೀರಿಗೆ ಪ್ರಾಬ್ಲಮ್ ಆಗ್ತದೆ, ಮೂರನೇದಾಗಿ ಅವರಿಗೆ ವಾಶ್ರೂಮ್ ವಿಶ್ರೂಮ್ ಎಲ್ಲ ಸಮಸ್ಯೆ ಆಗ್ತದೆ. ಆದ್ರೂ ಇದು ಪರಿಹಾರ ಅಂದ್ರೆ ಇನ್ನೂ ಸರ್ಕಾರ ನಮ್ಗೆ ಯಾವುದು ದಾರಿ ತೋರಿಸಲಿಲ್ಲ. ನಾನು ಸುಮಾರು ಒಂದು 4 ಅವಧಿ ಪಂಚಾಯತ್ ಮೆಂಬರ್ ಆಗಿದ್ದೇನೆ, 1 ಅವಧಿ ಪಂಚಾಯತ್ ಅಧ್ಯಕ್ಷ ಆಗಿದ್ದೇನೆ, 1 ಅವಧಿ ತಾಲೂಕು ಮೆಂಬರ್ ಆಗಿದ್ದೇನೆ. ಏನು ಹೋರಾಟ ಕೊಟ್ಟು ನಮ್ಮ ಹತ್ರ ಇದು ಸರಿಪಡಿಸ್ಲಿಕ್ಕೆ ಆಗಲಿಲ್ಲ. ಇದು ಪ್ರತಿ ವರ್ಷ ಇದೇ ರೀತಿ ನಡೀತಾ ಇರ್ತದೆ. ಜಿಲ್ಲಾಧಿಕಾರಿಗಳ ಮನವಿ ಸಲ್ಲಿಸಿದ್ದೇವೆ, ಸರ್ಕಾರ ಸಲ್ಲಿಸಿದ್ದೇವೆ, ಗ್ರಾಮ ಪಂಚಾಯತಿಂದ ನಾವು ಪ್ರತಿ ಅಧಿಕಾರಿ ಕೊಟ್ಟಿದ್ದೀವಿ. ಪ್ರತಿ ಅಧಿಕಾರಿ ಬಂದು ನೋಡಿ ಹೋಗ್ತಾರೆ, ಸರಿ ಮಾಡೋ ಅಂತಾರೆ. ಹಿಂದೊಂದು ನಮ್ಮ DC ಸಾಹೇಬ್ರು ಇದ್ದಾಗ ಇವಾಗ ಪರಿಹಾರ ಮಾಡಿ ಕೊಡ್ತಂತ ಹೋಗಿದೆ 2 ವರ್ಷ ಹಿಂದೆ. ಆದ್ರೆ ಪ್ರತಿ ವರ್ಷ ಇದೇ ರೀತಿ ನಡೀತಾ ಇರ್ತದೆ. ಇದಕ್ಕೆ ಏನ್ ಮಾಡ್ಲಿಕ್ಕೂ ಸಾಧ್ಯ ಆಗಲಿಲ್ಲ. ನಮ್ಮ ಹತ್ರ ಹೋರಾಟ ಕೊಟ್ಟು ಕೊಟ್ಟು ಸಾಕಾಗಿದೆ. ನಮ್ಮ ಸುಮಾರು ಒಂದು ಅಮ್ಮಂದ್ರೆ ಇಲ್ಲಿ 150 ಮನೆ ಬಾರಿ ಇಕ್ಕಡದಲ್ಲಿ ಸಿಕ್ಕಿಬೋದು. ಪ್ರತಿ ವರ್ಷ ಇದ್ದದ್ದು ಒಂದು ಸರಿಪಡಿಸ್ಲಿಕ್ಕೆ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರಕ್ಕೆ ಏನಾದ್ರು ಮಾಡಿದ್ರೆ ಮಾತ್ರ ಸರಿಪಡಿಸಲಿಕ್ಕೆ ಆಗ್ತದೆ. ನಾವೊಂದದಲ್ಲಿ ತುಂಬಾ ವರ್ಷದಿಂದ ನೆರೆ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಸ್ಪಂದನೆ ಸರಿಯಾಗಿ ಮಾಡ್ತಾ ಇಲ್ಲ, ತಹಸೀಲ್ದಾರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿ ಸದ್ಯ ಎಲ್ಲ ಅಧಿಕಾರಿಗಳು ಬಂದಾಗ ಗ್ರಾಮ ಪಂಚಾಯತಿಗೆ ಕೈ ತೋರಿಸಿ ಹೋಗ್ತಾರೆ. ನಾವು ಗ್ರಾಮ ಪಂಚಾಯತಿ ನಮ್ಮ ಹತ್ರ ಏನೆಲ್ಲ ಸೌಲಭ್ಯವನ್ನು ಕೊಡಬೇಕು, ಕುಡಿಯೋಕೆ ನೀರಿನ ವ್ಯವಸ್ಥೆ ಮಾಡಿದ್ದೇವೆ, ಗ್ರಾಮ ಪಂಚಾಯತಿ ದೋಣಿ 3-4 ಆಲ್ರೆಡಿ ಇದೆ, ನಮ್ಮ ಹತ್ರ ಯಾವ ರೀತಿ ಎಲ್ಲ ಸಹಾಯ ಆಗುತ್ತೆ ಅದನ್ನೆಲ್ಲ ಮಾಡ್ತಾ ಇದ್ದೇವೆ. ಇದರಲ್ಲಿ 50-50 ಹೆಡ್ ಅಲ್ಲಿ ಫಂಡ್ ಇದೆ, ಅದನ್ನ ಅವರು DC ಅವರು ಸರಿಯಾಗಿ ನಿಯೋಗ ಮಾಡ್ರೆ ಇಲ್ಲಿನ ಜನರಿಗೆ ಸಮಸ್ಯೆಗಳನ್ನ ಬಗೆಹರಿಸೋಕಾಗುತ್ತೆ. ಇವಾಗ ದನವನ್ನು ಕಟ್ಟಲಿಕ್ಕೆ ಅವರು ಒಂದು ಜಾಗ ಮಾಡಿಕೊಟ್ಟೆ ಅಂತ ಹೇಳ್ತಾರೆ. ಗ್ರಾಮ ಪಂಚಾಯತಿಯನ್ನು ಜಾಗ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ. ಒಂದು ಶೆಡ್ ಮಾಡಿದಾಗ ಮಳೆಗಾಲದಲ್ಲಿ ತುಂಬಾ ನೆರೆ ಬಂದಾಗ ಆ ಗೋಗಳನ್ನು ತಗೊಂಡಾಗ ಅಲ್ಲಿ ಕಟ್ಟಿ ಅದರಂತ ಹಾಲು ಕರದಲ್ಲಿ ಕೊಡುಕೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಅವ್ರು ಹೇಳ್ತಾರೆ ನೀವು ಮನೆ ಖಾಲಿ ಮಾಡಿ ಗಂಜಿ ಕೇಂದ್ರಕ್ಕೆ ಬನ್ನಿ ಅಂತ ಹೇಳ್ತೀರಾ. ನಮ್ಮ ಗಂಜಿ ಕೇಂದ್ರಕ್ಕೆ ಬಂದಾಗ ನಮ್ದು ಹಸುಗಳನ್ನು ನಾವು ಏನ್ ಮಾಡೋದು ಅಂತ ಕೇಳ್ತಾರೆ. ಅವ್ರು ಹೇಳೋದು ಸರಿ, ಅವ್ರ ಹಸು ನೆಲ್ಲಿ ತಗೊಂಡೋಗೋದು, ಅದಕ್ಕೊಂದು ಶೆಡ್ ಮಾಡಿಕೊಟ್ರೆ ಆ ಶೆಡ್ ನಲ್ಲಿ ಕಟ್ಟಿದ್ರೆ ಜನರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಅಲ್ಲಿ ಕಟ್ತಾರೆ, ಅಲ್ಲೆಲ್ಲ ಹಾಲು ಕರೀತಾರೆ, ಆಮೇಲೆ ಹಾಲು ತಗೊಂಡು ಕೊಡ್ತಾರೆ. ಇದನ್ನೆಲ್ಲ ಸಮಸ್ಯೆಯನ್ನು ಮಾಡಿದಾಗ ಜನರಿಗೆ ಅನುಕೂಲ ಆಗುತ್ತೆ. ಇದು ಯಾವುದು ಮಾಡುವುದಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಮಾಡುವುದಿಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ರೀತಿ ಅನುದಾನ ಇಲ್ಲ. ಜಿಲ್ಲಾಧಿಕಾರಿ ಅನುದಾನ ಕೊಡಬೇಕು, ಫ್ಲಡ್ ಅನುದಾನ ಬಳಸಿದ್ರೆ ಮಾತ್ರ ಜನರಿಗೆ ಉಪಕಾರ ಆಗುತ್ತೆ. ಸ್ಥಳಾಂತರ ಅಂತ ಹೇಳಿದ್ರೆ ಸರ್, ಯಾರು ಮನೆ ಬಿಟ್ಟು ಯಾರು ಬರುವುದಿಲ್ಲ ಸರ್. ಮನೆ ಬಂದ್ರೆ ಮನೆಯಲ್ಲಿ ಜಾನುವಾರುಗಳಿದೆ, ಆಮೇಲೆ ಅವ್ರ ಮನೆಯಲ್ಲಿ ಸಾಕೊಂಡಿದ್ದು ಕೋಳಿಗಳಿದೆ, ಆಮೇಲೆ ಬೇರೆ ಬೇರೆ ಸಹಾಯ ವೃದ್ಧರೆಲ್ಲ ಇದ್ದಾರೆ. 3 ದಿನ ಬಿಟ್ಟು ಇಳಿದೋಗುತ್ತೆ, 3 ದಿನ ಬಿಟ್ಟು ಮತ್ತೆ ನೆರೆ ಬರುತ್ತೆ. ಈ ರೀತಿ ಸಮಸ್ಯೆಗಳಿದೆ. ಇದಕ್ಕೇನು ಸಮಸ್ಯೆ ಬಗೆಹರಿಸ್ಬೇಕಂದ್ರೆ ಇಲ್ಲೊಂದು ತಾತ್ಕಾಲಿಕ ಒಂದು ಶೆಡ್ ಇಡ್ಬೇಕು, ಈ ಪಶುಗಳನ್ನ ಕಟ್ಟಲಿಕ್ಕೆ. ಈ ಮಳೆಗಾಲದ ಟೈಮಲ್ಲಿ ನೆರೆ ಬರುತ್ತಲ್ಲ, ಆ ಟೈಮ್ಗೆ ಒಂದು ಕಟ್ಟಿದ್ರೆ ಅಲ್ಲಿ ಹಾಲು ಕರೆದು ಕೊಡಲಿಕ್ಕೆ ಮತ್ತೊಂದು ಕೆಲಸ ಅವ್ರಿಗೆ ಅನುಕೂಲ ಆಗುತ್ತೆ. ಅದನ್ನ ಜಿಲ್ಲಾಧಿಕಾರಿ ತಮ್ಮ ಪ್ಲಡ್ಡಿನ ಹೆಡ್ಡಲ್ಲಿ ಅನುದಾನವನ್ನು ತುರ್ತವಾಗಿ ಬಳಕೆ ಮಾಡಿ ಅದನ್ನು ಸಮಸ್ಯೆ ಬಗೆಹರಿಸ್ಬೋದು. ಆಮೇಲೆ ಮತ್ತೆ ಅವರಿಗೆ ಇದು ಈ ಒಂದು ಜನರಿಗೆ ಸ್ವಲ್ಪ ಜಮೀನನ್ನು ಕೊಟ್ಟರೆ ಒಂದು 20-30 ಕುಟುಂಬಕ್ಕೆ ಸ್ಥಳಾಂತರ ಮಾಡ್ಬೋದು. ಅದೇ ಒಂದು ಸಮಸ್ಯೆ ಬಗೆಹರಿಸೋಕೊಂದು ದಾರಿ ಸರ್. ಬೇರೆ ಏನು ವಿಷಯ ಹೌದಿಲ್ಲ, ನಿಮ್ಮ DC ಅವರು ತಹಸೀಲ್ದಾರರು ಗೆದ್ದಿ ಕೊಳದೋದವರಿಗೆ ಒಳ್ಳೆ ರೀತಿ ಪರಿಹಾರ ಕೊಟ್ಟು ಅಷ್ಟೇ, ಬೇರೆ ಏನು ಸಮಸ್ಯೆ ಇಲ್ಲ ಅಲ್ಲಿ. ಈಗ ದೋಣಿ ಇದೆ, ಅಲ್ಲೇ ಇದೆ, ನೆರ ಜಾಸ್ತಿ ಬಂದರೆ ಅದಕ್ಕೆ ಬೇರೆ ಮಾಡ್ಕೊಳ್ವ. ನಿಮ್ಮ DC ಅವರಿಗೆ ತಹಸೀಲ್ದಾರರಿಗೆ ಅಷ್ಟಾಗಿ ಅವ್ರಿಗೆ ನೆರೆ ಪರಿಹಾರ ಇದು ಗೆದ್ದೆ ಕೊಳದೋದ್ರಿಗೆ ಪರಿಹಾರ ಕೊಡ್ಕೊಳ್ಳಿ ಅಷ್ಟೇ. ನಾ ಬೇರೆ ಏನೂ ಇದೆ ನಿಮಗೆ ಅಷ್ಟೇ. ಅವ್ರು ಯಾಕಂದರೆ ಅವರು ಗೆದ್ದೆಲ್ಲ ಮಾಡಿ ಮಾಡಿ ಹೊಡಿಬಿಟ್ಟಲ್ಲಿ ಕಾಣಿಗೆ ಎಷ್ಟು ವಿಷಯ ತುಂಬ್ಕೊಂಡದ ಯಾವ ಸ್ಕಿಲ್ ರಿಪಲ್ಲಿ ಕೊಟ್ಟಿದ್ದು ಅದು ಏನೂ ಆಗ ಬರಲಿಲ್ಲ ಸರ್. ಅದು
ಈಗ ಈ ವರ್ಷದಿಂದ ನೀವು ಕೊಡ್ಲೇಬೇಕು. ಕೊಡದೆ ಇದ್ರೆ ನಾ ಇವತ್ತು ಈ ವರ್ಷ ನೀವು ಕೊಡದೆ ಇದ್ರೆ ನಾ ಹೇಳ್ತೇನೆ ನಿಮ್ಗೆ, ಡಿ ಸಿ ಒಪ್ಪದ್ ಬೇಡ, ಯಾರು ಒಪ್ಪದ್ ಬೇಡ ಇಲ್ಲಿ. ಆ ತರ ನಾನು ತೀರ್ಮಾನ ಮಾಡಿದೆ. ಯಾಕಂದ್ರೆ ನಾ ಕಣ್ಣಾರೆ ಕಾಣ್ ನೋಡ್ತಾ ಇದ್ಮೇಲೆ ಇಲ್ಲ ಎಷ್ಟು ಬೆಳೆದ ಹಾಳತ್ತ ಪಾಪ, ಎಷ್ಟು ಜನ ಹೆಂಗ್ಸರ್ ಏನೆಲ್ಲ ಹೇಳ್ರೆ, ಅದು ಹೇಳು ನಮ್ ಪ್ರಯೋಜನ ಸರ್. ಅವ್ರು ಬರ್ತಾರೆ, ಅವ್ರು ಹೇಳ್ತಾರೆ, ಬಂತಾರೆ ಕೊಡ್ತಾರೆ. ಪಾಪ ಅವರು ಎಂತ ಮಾಡ್ಲಿಕ್ಕಿಲ್ಲ ಅವರಿಗೂ, ಎಲ್ಲರಿಗೂ ಮುಂಚಿತಾಸಕ್ಕೂ ಹಾಗೆ ನಿಮ್ಮ ಡಿ ಸಿ ಮೇಡಮ್ ತಹಸೀಲ್ದಾರ್ ಮೇಡಮ್ ಅಂತ ಹೇಳಿ ಅದಕ್ಕಂತ ಪರಿಹಾರ ಕೊಡ್ಸಿ. ಯಾರೇ ಪರಿಹಾರ ಅದಕ್ಕೆ ಅಂದ್ರೆ ಇದು ಕೃಷಿಗೆ ಅದನ್ನು ಪರಿಹಾರ ಕೊಡಿ ಅಷ್ಟು, ಮತ್ತೆ ಬೇರೆ ಅಂತ ನಿಮ್ಗೆ ತಗೊಳ್ಳೋದಿಲ್ಲ. ಯಾವುದು ಇಲ್ಲ, ಅವ್ರು ಯಾವ್ದು ಇಲ್ಲ ಸರ್, ಭಯ ಮಾಡಿರೋದು ಅದಕ್ಕೆ ಒಂದು ಇಲ್ಲ ಸರ್. ನೋಡಿ ಜಲ್ದಿ ಹೇಳಿ ಹೇಳ್ತೀನಿ, ಮಾಡ್ತಾ ಇದ್ದೀನಿ.